ಚೆನ್ನಾಗಿದೆ, ಇದೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡ್ತಾ ಇರೋದು, ಚೆನ್ನಾಗಿದೆ ಅಷ್ಟೇ. ಥ್ಯಾಂಕ್ ಯು. ಇಲ್ಲ ಇಲ್ಲ ನೋಡಿಲ್ಲ, ಇದೆ ಫಸ್ಟ್ ಟೈಮ್. ನಮ್ದು ಹಾಸನ್. ನೋಡಿದೆ ನೋಡಿ, ಚೆನ್ನಾಗಿದೆ, ಖುಷಿ ಆಯ್ತು ತುಂಬಾ. ಇಲ್ಲ 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 ಎಮ್ಮೆ ಇಲ್ಲ ಇಲ್ಲ ನೋಡೋಣ. ಟೈಮ್ ನಮ್ಮ ಬೆಂಗಳೂರಲ್ಲಿ ಕೋಲ ಕಂಬಳ ನೆಡ್ದಿರೋದು, ಫಸ್ಟ್ ಟೈಮ್ ನಮ್ಮ ಬೆಂಗಳೂರಲ್ಲಿ ಕಂಬಳ ನೆಡ್ದಿರೋದು. ಹಾಗಾಗಿ ಸಾವಿರಾರು ಜನ ನಮ್ಮ ಬೆಂಗಳೂರಲ್ಲಿ ಸೇರಿದಾಗ ನಮ್ಮ ಕಂಬಳ ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಸರ್, ತುಂಬಾ ಖುಷಿ ಆಗ್ತದೆ ಸರ್, ಬೆಂಗಳೂರಿನಲ್ಲಿ ಈ ತರ ಒಂದು ಕಂಬಳವನ್ನು ಬೆಂಗಳೂರಿಗೆ ತಂದು ಇಲ್ಲಿ ಆಚರಿಸ್ತಾ ಇದ್ದಾರೆ. ಇಲ್ಲಿನ ಜನಗಳಿಗೂ ಸಹ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಲೆ ಸಂಸ್ಕೃತಿಯ ಬಗ್ಗೆ ಒಂದು ಒಂದು ಅನುಭವವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ಎಲ್ಲ ದೊಡ್ಡವರಿಗೂ ತುಂಬ ಚೆನ್ನಾಗಿ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇಷ್ಟು ಜನಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ನೋಡುವಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇಂಥ ಕಂಬಳದಂತಹ ಹಾಗೂ ಇಂಥ ಧಾರ್ಮಿಕ ಆಚರಣೆಗಳನ್ನು ಈಗಿನ ಜನರೇಷನ್ಗೆ ಜನಗಳಿಗೆ ಮುಟ್ಟುವಂತೆ ಮಾಡುವಂಥದ್ದು ಭಾಳ ಉತ್ತಮವಾದ ಕೆಲಸ. ಈ ಕೆಲಸವನ್ನು ಯಾರೇ ಮಾಡಿದರೂ ಕೂಡ ಇದು ಒಂದು ಉತ್ತಮವಾದ ಒಂದು ಅವಕಾಶ ಆಗಿದೆ ಬೆಂಗಳೂರವ್ರಿಗೆ. ಇದೇ ರೀತಿ ಮುಂದೆಯೂ ಕೂಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಕಲೆಗಳ ಬಗ್ಗೆ ಬೆಂಗಳೂರಿನಲ್ಲಿ ಸಹ ಈ ಥರ ಮಾಡುವಂಥ ಅವಕಾಶಗಳನ್ನು ಮುಂದೆ ಕೂಡ ಮಾಡಬೇಕಾಗಿದೆ. ಹಾಗೆ ಈ ಜನಗಳ ಒಂದು ಒಂದು ಅಭಿಪ್ರಾಯ, ಜನಗಳ ಒಂದು ಒಂದು ಪ್ರತಿಕ್ರಿಯೆಗಳನ್ನು ನೋಡಿದರೆ ಸೊ ಇನ್ನೂ ಕಲೆ ಸಂಸ್ಕೃತಿಯ ಬಗ್ಗೆ ಜನಗಳ ಅಭಿಮಾನ ಇನ್ನೂ ಇದೆ ಅಂತ ಅನ್ನಿಸ್ತಾ ಇದೆ ಸರ್. ತುಂಬ ಚೆನ್ನಾಗಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಕಂಬಳವನ್ನು ನೋಡೋದ್ರ ಜೊತೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಬೇರೆ ರೀತಿಯ ಖಾದ್ಯ ತಿನಿಸುಗಳನ್ನ ಸಹ ಅರೇಂಜ್ ಮಾಡಿರುವಂಥದ್ದು ಇನ್ನೂ ತುಂಬ ಚೆನ್ನಾಗಿದೆ. ಸೊ ಮುಂದೆ ಕೂಡ ಇಂತಹ ಆ್ಯಕ್ಚುಲಿ ಬಂದುಬಿಟ್ಟು ನಾನು ಇದು ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನೋಡ್ತಿರೋದು. ಸೊ ನಾನು ಬಂದುಬಿಟ್ಟು ನೇಟಿವ್ ಪ್ಲೇಸ್ ಬಂದುಬಿಟ್ಟು ಮಂಡ್ಯ ಮೈಸೂರು ಕಡೆ ಹುಡುಗಿ. ಸೊ ಮಂಗ್ಳೂರ್ದು ಒಂದು ಟ್ರೆಡಿಷನಲ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿರೋದು. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ತುಂಬ ಜನ ಮಂಗ್ಳೂರು ಕಡೆಯಿಂದ ಮಂಗಳೂರವರೆಲ್ಲ ಇದ್ದಾರೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದು. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಫಸ್ಟ್ ಟೈಮ್ ಇದು ಕಂಬಳ ಅಂತೇಳಿ ನೋಡ್ತಿರೋದು. ಸೊ ತುಂಬ ಚೆನ್ನಾಗಿದೆ, ನೀವೆಲ್ಲ ಬಂದು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಂ, ಆ್ಯಕ್ಚುಲಿ ಚೇರ್ ಮೇಲೆ ಯಾಕೆ ನಿಂತ್ಕೊಂಡು ನೋಡ್ತೀನಿ ಅಂದರೆ ಇಲ್ಲಿ ತುಂಬ ಕ್ರೌಡ್ ಇದೆ. ಸೊ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸೊ ಹಾಗಾಗಿ ನಾನು ಚೇರ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಕ್ಚುಲಿ. ಥ್ಯಾಂಕ್ ಯು.
ಸಂಜೆ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.